ಹಲೋ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರವೀಣ್. ಈ ವಿಡಿಯೋದಲ್ಲಿ ಸೈಟ್ನ ಪರ್ಚೇಸ್ ಮಾಡುವಾಗ ಏನೇನು ಚೆಕ್ ಮಾಡಬೇಕು ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ನಾವು ಸೈಟ್ನ ತ್ರೀ ಟೈಪ್ಸ್ ಆಫ್ ಪರ್ಪಸ್ಗೆ ಬೈ ಮಾಡ್ತೀವಿ. ಸೊ ಫಸ್ಟ್ ಒನ್ ಈಸ್ ಕನ್ಸ್ಟ್ರಕ್ಷನ್ ಪರ್ಪಸ್. ಸೊ ಮನೆ ಕಟ್ಟೋದಕ್ಕೆ, ಹೋಮ್ ಕನ್ಸ್ಟ್ರಕ್ಷನ್, ನಿಮ್ಮ ಕನಸಿನ ಮನೆಯನ್ನು ಕಟ್ಟೋದಕ್ಕೋಸ್ಕರ ಸೈಟ್ನ ಪರ್ಚೇಸ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ಕಮರ್ಷಿಯಲ್ ಪರ್ಪಸ್. ಸೊ ಸೈಟ್ನ ಪರ್ಚೇಸ್ ಮಾಡಿ ಅಲ್ಲಿ ವಾಣಿಜ್ಯ ಮಳಿಗೆ ಅಥವಾ ಆಫೀಸ್ನ ಕಟ್ಟಿ ಅದನ್ನು ರೆಂಟು ಕೊಡೋದಕ್ಕೋಸ್ಕರ ಪರ್ಚೇಸ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ಕಮರ್ಷಿಯಲ್ ಪರ್ಪಸ್. ಥರ್ಡ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಸೊ ಸೈಟ್ನ ನೀವು ಇವಾಗ ಬೈ ಮಾಡಿ ಕೆಲವು ವರ್ಷಗಳ ನಂತರ ಸೇಲ್ ಮಾಡಿದರೆ ಅದು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ದಟ್ ಈಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಸೊ ಹೋಮ್ ಕನ್ಸ್ಟ್ರಕ್ಷನ್ ಪರ್ಪಸ್, ಕಮರ್ಷಿಯಲ್ ಪರ್ಪಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಇದು ಯಾಕೆ ಬೈ ಮಾಡ್ತೀರಿ ಅಂತಾಯಿತು. ನೆಕ್ಸ್ಟ್, ನೀವು ಸೈಟ್ನ ಪರ್ಚೇಸ್ ಮಾಡುವಾಗ ಏನೇನು ಚೆಕ್ ಮಾಡಬೇಕು ಅಂದರೆ, ಫಸ್ಟ್ ಸೈಟ್ ಸೆಲ್ಲರ್. ಸೊ ನೀವು ಸೈಟ್ನ ಯಾರ ಹತ್ರ ತಗೊಳ್ತಾ ಇದ್ದೀರಾ? ನೀವು ಲೇಔಟ್ ಬಿಲ್ಡರ್ ಹತ್ರ ತಗೊಳ್ತಾ ಇದ್ದೀರಾ ಅಥವಾ ಗೊತ್ತಿರ ಯಾರೋ ಪಾರ್ಟಿಯಿಂದ ತಗೊಳ್ತಾ ಇದ್ದೀರಾ ಅಂತ ನೋಡಬೇಕು. ಸೊ ಸೆಲ್ಲರ್ ಯಾರು ಸೇಲ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ಸ್ವಲ್ಪ ಹಿಸ್ಟ್ರಿನ ಚೆಕ್ ಮಾಡಲೇಬೇಕು. ಸೊ ಅವರು ಮುಂಚೆ ಯಾರಿಗಾದರೂ ಮೋಸ ಮಾಡಿದ್ದಾರಾ, ಏನಾದರೂ ಕ್ರಿಮಿನಲ್ ಕೇಸಸ್ ಇದೆಯಾ ಅಂತ ನೀವು ಸೆಲ್ಲರ್ ಬಗ್ಗೆ ಹಿಸ್ಟ್ರಿನ ಚೆಕ್ ಮಾಡಬೇಕು. ನೆಕ್ಸ್ಟ್ ಥಿಂಗ್ ಈಸ್ ಸೈಟ್ ಡಾಕ್ಯುಮೆಂಟ್ನ ನೀವು ವೆರಿಫೈ ಮಾಡಬೇಕು. ಸೊ ಸೈಟ್ ಡಾಕ್ಯುಮೆಂಟ್ಸ್ನ ನಿಮಗೆ ಗೊತ್ತಿರೋ, ಸೊ ಗೊತ್ತಿರೋ ಅಡ್ವೊಕೇಟ್ ಹತ್ರ ಹೋಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅವ್ರ ಹತ್ರ ವೆರಿಫೈ ಮಾಡಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ನೀವು ಸೈಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಆ ಸೈಟ್ ಯಾವ ಪ್ಲೇಸಲ್ಲಿದೆ, ಸೈಟ್ ಸರೌಂಡಿಂಗ್ಸ್ನ ಚೆಕ್ ಮಾಡಲೇಬೇಕು. ಮೇನ್ ಥಿಂಗ್ ಈಸ್ ಸೈಟ್ ಹತ್ತಿರ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿಗೆ ಹಾಸ್ಪಿಟಲ್ಸ್ ಇದೆಯಾ ಅಂತ ನೋಡಬೇಕು. ಸೆಕೆಂಡ್ ಒನ್ ಈಸ್ ಎಜುಕೇಷನ್ ಪರ್ಪಸ್. ಸೊ ಸೈಟ್ ಹತ್ರ ಏನಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಇದೆಯಾ ಅಂತ ನೋಡಬೇಕು. ಥರ್ಡ್ ಒನ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ನಿಮ್ಮ ಸೈಟ್ ಹತ್ತಿರ ಬಸ್ ಸ್ಟ್ಯಾಂಡ್ಸ್ ಇದೆಯಾ, ಟ್ರಾನ್ಸ್ಪೋರ್ಟೇಷನ್ ಕನ್ವೀನಿಯಂಟ್ ಇದೆಯಾ ಅಂತ ನೋಡಬೇಕು. ನೆಕ್ಸ್ಟ್ ಥಿಂಗ್ ಈಸ್ ಸಿಟಿಗೆ ಹತ್ತಿರ ಇದೆಯಾ ಅಂತ ನೋಡಬೇಕು. ಸೊ ಇದೆಲ್ಲ ಚೆಕ್ ಮಾಡಿದ್ಮೇಲೆ ನೀವು ಸೈಟ್ ಹತ್ತಿರ ಈ ಸಿಕ್ಸ್ತ್ ಪಾಯಿಂಟ್ಸ್ನ ನೀವು ಚೆಕ್ ಮಾಡಲೇಬೇಕು. ಅದೇನು ಅಂತಂದರೆ, ಫಸ್ಟ್ ಪಾಯಿಂಟ್ ಈಸ್ ಸೈಟ್ ಯಾವ ಕಡೆ ಫೇಸ್ ಆಗಿದೆ, ನೀವು ತಗೊಳ್ತಾ ಇರೋ ಸೈಟು ಯಾವ ಕಡೆ ಫೇಸ್ ಇದೆ ಅಂತ ನೋಡಬೇಕು. ಸೊ ಪ್ರಿಫರಬಲ್ ಈಸ್ ಈಸ್ಟ್ ಫೇಸ್. ಸೊ ಸೈಟ್ ಈಸ್ಟ್ ಫೇಸ್ ಇತ್ತು ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಈಸ್ಟ್ ಫೇಸ್ ಆರ್ ನಾರ್ತ್ ಫೇಸ್. ಮತ್ತು ಸೈಟು ಕಾರ್ನರ್ ಇದೆಯಾ ಅಂತ ನೋಡಬೇಕು. ಕಾರ್ನರ್ ಇತ್ತು ಅಂದರೆ ಸೊ ಎರಡೂ ಕಡೆ ನಿಮಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸೊ ಪ್ರಿಫರಬಲ್ ಈಸ್ ಈಸ್ಟ್ ಫೇಸ್ ಆರ್ ನಾರ್ತ್ ಆ್ಯಂಡ್ ಕಾರ್ನರ್ ಸೈಟ್. ಸೆಕೆಂಡ್ ಪಾಯಿಂಟ್ ಈಸ್ ಯು ಜಿ ಡಿ, ಅಂಡರ್ಗ್ರೌಂಡ್ ಡ್ರೈನೇಜ್. ಸೊ ಅಂಡರ್ಗ್ರೌಂಡ್ ಡ್ರೈನೇಜ್ ನಿಮ್ಮ ಸೈಟ್ ಹತ್ರ ಕಂಪ್ಲೀಟ್ ಆಗಿದೆ ಅಂತ ನೋಡಬೇಕು. ಆಮೇಲೆ ಆ ಡ್ರೈನೇಜ್ ವಾಟರ್ ಲಾಸ್ಟ್, ಮೀನ್ಸ್ ಲಾಸ್ಟ್ ಡ್ರೈನೇಜ್ ವಾಟರ್ ಲೇಔಟ್ ಲಾಸ್ಟಲ್ಲಿ ವಾಟರ್ನ ರೀಸೈಕಲ್ ಮಾಡ್ತಾ ಇದ್ದೀರಾ, ಇಲ್ಲ ಪಾರ್ಕಿಗೆ ಬಿಟ್ಟಿದ್ದೀರಾ, ಇಲ್ಲ ಹಾಗೆ ಡ್ರೈನೇಜ್ನ ಬಿಟ್ಬಿಟ್ಟಿದ್ದೀರಾ ನೋಡಬೇಕು. ಸೊ ಹಾಗೆ ಬಿಟ್ಟಿದ್ರೆ ಮಳೆಯೆಲ್ಲ ಬಂದಾಗ ಅದು ರೋಡ್ ಮೇಲೆ ಬಂದುಬಿಡುತ್ತೆ ನೀರು. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಥರ್ಡ್ ಪಾಯಿಂಟ್ ಈಸ್ ವಾಟರ್ ಸಪ್ಲೈ. ಸೊ ನಿಮಗೆ ವಾಟರ್ನ ಹೇಗೆ ಸಪ್ಲೈ ಮಾಡ್ತಾ ಇದ್ದಾರೆ? ಸೊ ಕೆಲವು ಲೇಔಟ್ ಬಿಲ್ಡರ್ಸ್ ಎಲ್ಲ ಟ್ಯಾಂಕ್ನ ಟ್ಯಾಂಕಿಂದ ಸಪ್ಲೈ ಮಾಡ್ತಾರೆ, ಬೋರ್ವೆಲ್ಲಿಂದ ಸಪ್ಲೈ ಮಾಡ್ತಾರೆ, ನಿಯರ್ ಚಾನಲ್ ಇತ್ತು ಅಂದರೆ ಚಾನಲಿಂದ ನಿಮಗೆ ವಾಟರ್ ಸಪ್ಲೈ ಮಾಡ್ತಾರೆ, ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಫೋರ್ತ್ ಪಾಯಿಂಟ್ ಈಸ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ನಿಮಗೆ ಹೇಗೆ ಸಪ್ಲೈ ಮಾಡ್ತಾ ಇದ್ದಾರೆ? ಟೂ ಟೈಪ್ಸ್ ಇದೆ, ಒಂದು ಅಂಡರ್ಗ್ರೌಂಡಿಂದ ಸಪ್ಲೈ ಮಾಡ್ತಾರೆ, ಸೊ ಅದಕ್ಕೆ ಪಿಲ್ಲರ್ಸ್ ಏನಿರಲ್ಲ. ಸೆಕೆಂಡ್ ಒನ್ ಈಸ್ ಲೈಟ್ ಪಿಲ್ಲರ್. ಸೊ ಪಿಲ್ಲರಿಂದ ಹಾಕ್ಬಿಟ್ಟು ನಿಮಗೆ ಎಲೆಕ್ಟ್ರಿಸಿಟಿ ಕೊಡ್ತಾರೆ. ದಟ್ ಈಸ್ ಓಲ್ಡ್ ಟೈಪ್ ಆಫ್ ಎಲೆಕ್ಟ್ರಿಸಿಟಿ ಸಪ್ಲೈ. ಸೊ ಪ್ರಿಫರಬಲ್ ಈಸ್ ಅಂಡರ್ಗ್ರೌಂಡ್. ದಟ್ ಈಸ್ ಸೇಫ್ಟಿ. ಫಿಫ್ತ್ ಪಾಯಿಂಟ್ ಈಸ್ ನಿಮ್ಮ ಸೈಟ್ ಲೆವೆಲ್. ಸೊ ನಿಮ್ಮ ಸೈಟು ಲೆವೆಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಬಿಲ್ಡರ್ಸ್ ಎಲ್ಲ ಹೊಲ ಗದ್ದೆನ ಪರ್ಚೇಸ್ ಮಾಡಿಬಿಟ್ಟು ನಿಮಗೆ ಹಾಗೆ ಲೇಔಟ್ನ ಬಿಲ್ಡ್ ಮಾಡಿ ಸೇಲ್ ಮಾಡ್ತಾರೆ. ಸೊ ನಿಮ್ಮ ಸೈಟು ಲೆವೆಲ್ ಇಲ್ಲ ಅಂತ ಅಂದರೆ ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಅದಕ್ಕೆ ಎಕ್ಸ್ಟ್ರಾ ಮಣ್ಣನ್ನು ಹಾಕಬೇಕಾಗುತ್ತೆ, ಮತ್ತು ಅಮೌಂಟ್ ಕೂಡ ಸ್ಪೆಂಡ್ ಮಾಡಬೇಕಾಗುತ್ತೆ. ದಟ್ ಈಸ್ ಫಿಫ್ತ್ ಪಾಯಿಂಟ್. ಸೊ ಸಿಕ್ಸ್ತ್ ಪಾಯಿಂಟ್ ಈಸ್ ರೋಡ್. ನಿಮ್ಮ ಮನೆ ಮುಂದೆ ನಿಮ್ಮ ಸೈಟ್ ಮುಂದೆ ಎಷ್ಟು ಜಾಗ ರೋಡ್ ಇದೆ ಅಂತ ನೋಡಬೇಕು. ಸೊ ಪ್ರಿಫರಬಲ್ ಈಸ್ ಎಬೋ 80 ಫೀಟ್ ರೋಡ್. ಸೊ ಎಬೋ 40 ಫೀಟ್. ಸೊ 40 ಫೀಟ್ಗಿಂತ ದೊಡ್ಡದಾಗಿತ್ತು ಅಂತ ಅಂದರೆ ನಿಮಗೆ ಅಡ್ವಾಂಟೇಜ್, ಪಾರ್ಕಿಂಗ್ ಎಲ್ಲ ಜಾಗ ಸಿಗುತ್ತೆ. ಸೊ 40 to 80 ಫೀಟ್ ರೋಡ್ ಈಸ್ ಪ್ರಿಫರಬಲ್. ಸೊ ಈ ಸಿಕ್ಸ್ತ್ ಬೇಸಿಕ್ಸ್ ಪಾಯಿಂಟ್ನ ನೀವು ಸೈಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಚೆಕ್ ಮಾಡಲೇಬೇಕು. ಸೊ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.